ವಿಷಯ ಹೇಳಿದ್ದು ಬಹಳ ಮುಖ್ಯ. ನಾವು ಸರ್ಕಾರಕ್ಕೆ 1,000 ಸರಿ ಹೇಳ್ತಿದ್ದೀವಿ, ಒಂದು ಆರ್ಕಿವ್ಸ್ ಬೇಕು, ಒಂದು ಆರ್ಕಿವ್ಸ್ ಬೇಕು ಕರ್ನಾಟಕದಲ್ಲಿ ಅಂತ. ಅದು ಪ್ರತಿ ಸರಿನೂ ಹೇಳ್ತಾರೆ, ಅದು ಮಾಡ್ತಾ ಇಲ್ಲ. ಇವತ್ತು ಆರ್ಕಿವ್ಸ್ ಇದ್ದಿದ್ರೆ ಇಂಥ ಫಿಲಮ್ಸ್ನೆಲ್ಲ ಇನ್ನೂ ಎಷ್ಟೋ ಫಿಲಮ್ಸ್, ನೂರಾರು ಫಿಲಮ್ಸು ಎಲ್ಲೆಲ್ಲೋ ಏನೇನೋ ಆಗ್ಬಿಟ್ಟಿದೆ. ಇದ್ದಿದ್ರೆ ರೀಲಿ ರಿಲೀಸ್ ಮಾಡಿ, ಇವತ್ತು ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ, ಯಾವ ಹಳೆ ನೆಗೆಟಿವ್ ಸಿಕ್ಕಿದ್ರು ಅದನ್ನು ಮತ್ತೆ ರೀಕನ್ಸಲೇಷನ್ ಕೊಟ್ಟರೆ ಅದನ್ನು ಹಂಗೆ ಮತ್ತೆ ಹೊಸ ಪಿಕ್ಚರ್ ಮಾಡಿ ಕೊಟ್ಬಿಡ್ತಾರೆ. ಬಟ್ ಅದಕ್ಕೆ ಮೆಟೀರಿಯಲ್ನ ನಾವು ಹುಷಾರಾಗಿ ಇಟ್ಟಿರಬೇಕು. ನಮ್ಮಲ್ಲಿ ನಾನು ಅಕಾಡೆಮಿ ಚೇರ್ಮನ್ ಆಗಿದ್ದಾಗ ಅದಕ್ಕೇನೆ ಬಿಲ್ಡಿಂಗಲ್ಲಿ ಕೆಳಗಡೆ ಅಷ್ಟು ಚೆನ್ನಾಗಿ ಒಂದು ಅದಕ್ಕೋಸ್ಕರ ಸ್ಪೆಷಲ್ ಏರ್ ಕಂಡೀಷನಿಂಗು, ವೋಲ್ಟ್ಸ್ ಅಂತ ಬರುತ್ತೆ ಫಿಲಮ್ನ ಡಸ್ಟ್ ಪ್ರೂಫ್ ಆಗಿ ಇಡೋದಕ್ಕೆ, ಅದನ್ನೆಲ್ಲ ನಾನು ಮಾಡಿ ಪ್ರಪೋಸಲ್ ಕೊಟ್ಟಿದ್ದೆ. ಆಮೇಲೆ ನಾನು ಹೋದ್ಮೇಲೆ ಯಾರು ಅದಕ್ಕೆ ತಗೊಳ್ಳಿಲ್ಲ. ಇವತ್ತಿಗೂ ಒಂದು ಆರ್ಕಿವ್ಸ್ ಆಗಿಲ್ಲ. ಇದೆ ಯಾಕೆ ಇದೆ ಕೆಳಗಡೆ ಕೆಳಗಡೆ ಇದೆ, ಯಾರು ಮಾಡೋದೇ ಇಲ್ವೇ. ಸರ್ಕಾರಕ್ಕೆ ಲಾಸ್ಟ್ ತಾನೇ, ಅದು ಎಸ್ಪೆಷಲಿ ಲಾಸ್ಟ್ ಸರ್ಕಾರ ಅಂತೂ ಖಂಡಿತವಾಗಿ ನೀವು ಬರೀರಿ. ಒಂದು ಚೂರು ಮಾಡಲಿಲ್ಲ ಚೀಫ್ ಮಿನಿಸ್ಟರ್. ನಾನು ಗಿರೀಶ್ ಕಾಸರವಳ್ಳಿ, ಶೇಷಾದ್ರಿ, ಕೃಷ್ಣೇಗೌಡ, ನಂಜುಂಡೇಗೌಡ, ನಾತ್ತಿಹಳ್ಳಿ ಚಂದ್ರಶೇಖರ್, ಹೀಗೆ 16 ಜನ ನ್ಯಾಷನಲ್ ಅವಾರ್ಡ್ ವಿನ್ನರ್ಸ್ ಆ್ಯಂಡ್ ಸ್ಟೇಟ್ ಅವಾರ್ಡ್ ವಿನ್ನರ್ಸ್ ಆ್ಯಂಡ್ ಅಥೆಂಟಿಕ್ ಪ್ರೊಡ್ಯೂಸರ್ಸ್. ನಾವೇನು ಸುಮ್ಮನೆ ಸೀಟಿಗೆ ಬರೋದು, ಈಗ ಚೇಂಬರ್ನಲ್ಲಿ ಎಲೆಕ್ಷನ್ ಆದ ತಕ್ಷಣ ಸೀಟಿಗೋಸ್ಕರ ಕೂತ್ಕೋತಾರೆ, ಪ್ರೊಡ್ಯೂಸರ್ಸ್ ಸೀಟಿಗೋಸ್ಕರ ಕೂತ್ಕೋತಾರೆ. ನಾವು ಅದಕ್ಕೆ ಇವು ಯಾವುದು ಬೇಡ ಅಂತೇಳಿ ನಾವು 16 ಜನ ಸಿ ಎಮ್ನ 4 ಸರಿ ಮೀಟ್ ಮಾಡಿ ಇವೆಲ್ಲ ಪ್ರಪೋಸಲ್ಸ್ ಕೊಟ್ವಿ. ಮೈಸೂರು ಚಿತ್ರನಗರಿ ಆಗಿರ್ಬೋದು, ಪ್ಲಸ್ ಡಿಜಿಟಲ್ ಇದಕ್ಕೆ ಯಾವ ಥರ ಸ್ಟೋರೇಜ್ ಮಾಡಬೇಕು. ಆ ಪುಣ್ಯಾತ್ಮ ಒಂದು ಮಾಡಲಿಲ್ಲ. ಇಲ್ಲ ಮಾಡ್ತೀನಿ, ಅದನ್ನು ಈಗ ಖಂಡಿತ ಮಾಡ್ತೀನಿ.